ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಟೈಮು 4:30 ಆಗಿದೆ. ಆ್ಯಕ್ಚುಲಿ ಮಲಗಿದ್ದೆ, ನಿದ್ದೆ ಬರ್ತಾಯಿತ್ತು, ಕೆಲಸ ಮಾಡ್ತಾಯಿದ್ದೆ, ನಿದ್ದೆ ಬರ್ತಾಯಿತ್ತು ಅಂತ್ಬಿಟ್ಟು ಹೋಗಿ ಮಲಗಿದೆ. ಕೆಲಸ ಎಷ್ಟೊಂದು ಇದೆ ಅಂದರೆ, ನಿದ್ದೆ ಮಾಡೋದಕ್ಕೆ ಬೆಡ್ಗೆ ಹೋದ್ಮೇಲೆ ನಿದ್ದೆ ಬಂದಿಲ್ಲ, ಆ ನೆನಪಾಗೋಯ್ತು ಕೆಲಸ ಅಷ್ಟೊಂದು ಇದೆ ಅಂತ. ಫಸ್ಟ್ ಕೆಲಸ ಏನು ಪೆಂಡಿಂಗು ಅಂದರೆ, ನಿಮಗೆ ಗಿವ್ ಅವೇ ಅನೌನ್ಸ್ ಮಾಡಿದ್ದೆ, ಸೊ ಅದರ ಅಡ್ರೆಸ್ನ ಎಲ್ಲರೂ ಕಳಿಸಿದ್ದೀರಾ, ಅದನ್ನು ಮೊದಲು ಕೊರಿಯರ್ ಮಾಡೋಣ ಅಂತ ಎದ್ದು ಬಂದಿದ್ದೀನಿ. ಸೊ ಕೊರಿಯರ್ ಅದು ನೆಕ್ಸ್ಟು ಆಯಿಲ್ ಬೇಕು ಅಂತ ಪೇ ಮಾಡಿದರು, ಇಬ್ಬರು ಮಾಡಿದರು. ಸೊ ಅವ್ರಿಗೆ ಆಯಿಲ್ ಕೂಡ ಬಂದಿದೆ, ಇದನ್ನು ಕೂಡ ನಾನೀಗ ಅರೇಂಜ್ ಮಾಡಬೇಕು. ಸೊ ಗಿವ್ ಅವೇ ಮತ್ತು ಈ ಆಯಿಲ್ನ ಒಟ್ಟಿಗೆ ಕೊರಿಯರ್ ಮಾಡೋಣ ಅಂತ ಅಂದ್ಕೊಂಡೀಗ ಬಂದು ಕೂತ್ಕೊಂಡಿದ್ದೀನಿ. ಇದು ಆದಮೇಲೆ ಅಡುಗೆಗೂ, ಇವತ್ತು ರಾತ್ರಿಗೆ ರಾಜೇಶ್ ಬಂದಮೇಲೆ ಅಡುಗೆ ಶುರು ಮಾಡೋದು, ಯಾಕಂದರೆ ಇವತ್ತು ಚಿಕನ್ ತರ್ತೀನಿ ಅಂತ ಹೇಳಿದ್ದಾರೆ, ಚಿಕನ್ ಮಾಡಬೇಕು. ಅವರು ಬರೋ ತನಕ ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ನಮ್ಮ ಸಾನು ಅವರು ಇವಾಗ ತಾನೇ ಹೋದರು, ಮಲ್ಕೊಂಡಿದ್ದೆ ನಾನು ಅವಳು ಇಬ್ಬರು ಮಲ್ಕೊಳ್ಳೋಣ ಅಂತ, ಕರೆಂಟ್ ಇರಲಿಲ್ಲ, ಆಗಲೇ ಹೋಗಿ ಮಲಗಿದ್ವಿ. ಆಮೇಲೆ ಅವಳು ಫ್ರೆಂಡ್ ಬಂದಳು, ಫ್ರೆಂಡ್ ಬಂದ ತಕ್ಷಣ ಅಮ್ಮ ನಂಗೆ ನಿದ್ದೆ ಬರ್ತಾ ಇಲ್ಲ ಅಂದ್ಬಿಟ್ಟು ಎದ್ದು ಆಚೆ ಹೋದಳು. ಸೊ ಅವಳು ಹೋದ್ಮೇಲೆ ಇನ್ನೇನು ಸ್ವಲ್ಪ ಡಿಸ್ಟರ್ಬ್ ಆಯಿತು, ಆಮೇಲೆ ನಿದ್ದೆ ಬರಲಿಲ್ಲ. ಕೆಲಸ ಬಾಕಿ ಇದೆ ಅಂದರೆ ನನಗೆ ನಿದ್ದೆ ಬರೋದಿಲ್ಲ, ಎಲ್ಲರಿಗೂ ಹಾಗೇ ಅಲ್ವಾ? ಕೆಲಸ ಇದೆ ಅಂದರೆ ನೆಮ್ಮದಿಯಾಗಿ ಕುತ್ಕೊಳ್ಳೋದಕ್ಕೂ ಆಗಲ್ಲ, ನಿದ್ದೆನೂ ಬರೋದಿಲ್ಲ. ನಿಮಗೆ ಹೇಗೆ ನೀವು ತಿಳಿಸಿ ನನಗೆ. ಅದಕ್ಕೆ ಈ ಮೊದಲು ಕೆಲಸನ ಮುಗಿಸ್ಬಿಟ್ಟು ಏನೇನು ಪೆಂಡಿಂಗ್ ಇದೆ ಎಲ್ಲನೂ ಮುಗಿಸ್ಕೊಂಡು ಬಿಡೋಣ, ಯಾಕಂದರೆ ತುಂಬ ಜನ ನನಗೆ ಫಾಲ್ ಹಾಕೋದನ್ನು ತೋರಿಸಿ ಅಂತ ಕೇಳಿದ್ರಿ. ನಾನು ಕೂಡ ಹೇಳಿದ್ದೆಲ್ಲ ತೋರಿಸ್ತೀನಿ ನಿಮಗೆ ಅಂತ, ಅದನ್ನು ಮಾಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಎಲ್ಲ ಪೆಂಡಿಂಗ್ ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗ ಅದನ್ನು ಹಾಕೋಣ, ಹಾಕೋದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಬಾಕಿ ಇದೆ ಅಂದರೆ, ಸಾನುವುದು ಕೆಲವೊಂದು, ಅವಳದು ಬ್ಯಾಗ್ ಕಿತ್ತೋಗಿದೆ, ಅದು ಸ್ವಲ್ಪ ಬ್ಯಾಗ್ದು ಹೊಲಿಬೇಕು. ಅವಳು ಒಂದು ಸರ ಅದನ್ನು ಕಿತ್ತಾಕೊಂಡಿದ್ದಾಳೆ, ಸೊ ಅದಕ್ಕೆ ಪೋಣಿಸೋದಕ್ಕೆ ಅಂತ ಒಂದು ಎಲಾಸ್ಟಿಕ್ ತಂದಿದ್ದೀನಿ, ಅದನ್ನು ರೆಡಿ ಮಾಡಬೇಕು. ಇಂಥ ಸಣ್ಣ ಪುಟ್ಟ ಕೆಲಸಗಳು ತುಂಬ ಇದೆ, ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಸೊ ಮೊದಲು ಇದನ್ನು ಮುಗಿಸ್ಕೊಳ್ತೀನಿ. ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡೋಣ ಅಂದರೆ ಶಬ್ದ. ಸೊ ಈಗ ಕೊರಿಯರ್ ಅಡ್ರೆಸ್ನೆಲ್ಲ ಟೈಪ್ ಮಾಡಿ ಇಟ್ಟಿದ್ದೀನಿ, 5 ಗಂಟೆ ಆಗಿದೆ. ಅದನ್ನು ಪ್ರಿಂಟ್ ಅವ್ರು ತಗೊಳೋದಕ್ಕೆ ರಾಜೇಶ್ ಬರಬೇಕಂದ್ರೆ ನನ್ನ ಲ್ಯಾಪ್ಟಾಪ್ಗೆ ಅದು ಪ್ರಿಂಟರ್ ಏನಂತಾರೆ ಕಾನ್ಫಿಗರೇಷನ್ ಆಗಿಲ್ಲ. ಸೊ ಅವ್ರು ಬಂದಮೇಲೆ ಪ್ರಿಂಟ್ ಔಟ್ ತೊಗೊಳ್ತೀನಿ. ಇನ್ನೊಬ್ಬರು ಫೋನ್ ನಂಬರ್ ಕಳಿಸ್ಬೇಕು, ಮೇಲ್ ಮಾಡಿದ್ದೀನಿ ಫೋನ್ ನಂಬರ್ನ ಕಳಿಸಿ ಅಂತ. ಈಗ ಬಟ್ಟೆನ ಒಣಗಾಕ್ತಾ ಇದ್ದೀನಿ, ಸೌಂಡು, ಸೊ ಆಮೇಲೆ ಮೀಟ್ ಆಗ್ತೀನಿ. ಫ್ರೆಂಡ್ಸ್, ಬಟ್ಟೆ ಒಣಗಾಕಾಯಿತು, ಕಿಚನಲ್ಲಿ ತುಂಬ ಕೆಲಸ ಇದೆ. ಇವತ್ತು ರಿಲಯನ್ಸ್ಗೆ ಹೋಗಿದ್ದೆ, ಬರಬೇಕಾದ್ರೆ ತರಕಾರಿ ಎಲ್ಲ ತಂದಿದ್ದೀನಿ, ಅದನ್ನೆಲ್ಲ ಎತ್ತಿಡಬೇಕು. ಆಲ್ಮೋಸ್ಟ್ ಕೆಳಗಡೆಯಿಂದ ಎಲ್ಲ ಬ್ಯಾಗ್ನ ಖಾಲಿ ಮಾಡಿಬಿಟ್ಟು ಮೇಲೆ ಇಟ್ಬಿಟ್ಟಿದ್ದೀನಿ, ಈಗ ಅಡುಗೆ ಮಾಡಬೇಕಾದ್ರೆ ಎಲ್ಲ ಎತ್ತೋಣ ಅಂತ. ಈಗ ನಾನು ನಿಮಗೆ ಓವನ್ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಮೈಕ್ರೋವೇವ್ ಓವನ್ಗೂ OTGಗೂ ಏನು ಡಿಫ್ರೆನ್ಸು, ಯಾವುದು ಒಳ್ಳೆಯದು ಅಂತ ಕೇಳಿದ್ರಿ ಅಲ್ವಾ? ಮೊದಲು ನಾನು ಏನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಇದಕ್ಕೂ ಓವನ್ಗೂ ಅಂದರೆ, ಮೈಕ್ರೋವೇವ್ ಓವನಲ್ಲಿ ಅದರ ಹೆಸರೇ ಹೇಳ್ತಾ ಇದೆ ಮೈಕ್ರೋವೇವ್ ಅಂತ, ಅದನ್ನು ಆ ವೇವ್ಸ್ನ ಯೂಸ್ ಮಾಡಿಕೊಂಡು ಅಡುಗೆನ ಪ್ರಿಪೇರ್ ಮಾಡೋದು, ಅಂದರೆ ಪ್ರಿಪೇರ್ ಮಾಡೋದು ಅಥವಾ ಹೀಟ್ ಮಾಡೋದು. ಬಟ್ ಇದರಲ್ಲಿ ಎರಡು ರಾಡ್ಸ್ ಇರುತ್ತೆ, ಕೆಳಗಡೆ ಮತ್ತು ಮೇಲ್ಗಡೆ, ಕೆಳಗಡೆ ಎರಡು ಮೇಲ್ಗಡೆ ಎರಡು. ಆ ರಾಡ್ಗಳು ಹೀಟ್ ಆದಾಗ ಅಡುಗೆ ಪ್ರಿಪೇರ್ ಆಗುತ್ತೆ. ಸೊ ಇದು ಮೇನ್ ಡಿಫ್ರೆನ್ಸ್. ಸೆಕೆಂಡ್ ಡಿಫ್ರೆನ್ಸು, ನೀವೇನಾದರೂ ಕೇಕ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ, ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ, ಮೈಕ್ರೋವೇವ್ ಓವನ್ಗಿಂತ OTGಯಲ್ಲಿ ಚೆನ್ನಾಗಿ ಬರುತ್ತಂತೆ. ಸೊ ಯಾರು ಇದನ್ನು ಕೇಕ್ ಮಾಡಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ನನಗೆ ಹೇಳಿದ್ದು, ಅದಾದಮೇಲೆ ನಾನು ಕೂಡ OTGನ ತೊಗೊಂಡಿದ್ದು. ನನಗೆ ಇದು ಮೇನಾಗಿ ಬೇಕಾಗಿರೋದು ಹೀಟ್ ಮಾಡೋದಕ್ಕಲ್ಲ, ಅಡುಗೆನ ಹೀಟ್ ಮಾಡೋದಕ್ಕೆ ನಾನು ಇದರಲ್ಲೇ ಮಾಡ್ಕೊಳ್ಬೋದು ಸ್ಟವ್ ಮೇಲೇ. ನನಗೆ ಬೇಕಾಗಿರೋದು ಕೇಕ್ ಮಾಡೋದಕ್ಕೆ, ಎರಡನೇದು ತಂದೂರಿ ಸ್ಟೈಲ್ ಅಡುಗೆಗಳನ್ನ ಮಾಡೋದಕ್ಕೆ, ಅಂದರೆ ಅದು ಟಿಕ್ಕಾ ಇರ್ಬೋದು, ಕಲ್ಮಿ ಕಬಾಬ್ ಇರ್ಬೋದು, ಚಿಕನ್ ವೆಜ್ ನಾನ್ ವೆಜ್ ಎರಡೂ ಮಾಡ್ಕೊಳ್ಬೋದು. ಮೈಕ್ರೋವೇವ್ ಓವನಲ್ಲಿ ಅಷ್ಟೊಂದು ಚೆನ್ನಾಗಿ ಬರುತ್ತಾ ಎಫೆಕ್ಟರ್ಸ್, ಅದರ ಟೇಸ್ಟು ನನಗೆ ಗೊತ್ತಿಲ್ಲ. ಬಟ್ ಪ್ರಿಫರ್ ಮಾಡೋದು ಇದನ್ನು ತಂದೂರಿ ಸ್ಟೈಲ್ ಆ್ಯಂಡ್ ಬೇಕಿಂಗ್ಗೆ ಅಂತ. ನಿಮಗೆ ಜಸ್ಟ್ ಹೀಟ್ ಮಾಡೋದಕ್ಕೆ ಬೇಕು, ರೀಹೀಟ್ ಮಾಡೋದಕ್ಕೆ ಬೇಕು ಅಂದರೆ ನೀವು ಮೈಕ್ರೋವೇವ್ ಓವನ್ನ ತೊಗೊಳ್ಳಿ. ಬಟ್ ಇವತ್ತು ಕೂಡ ನಾನು ಒಂದು ವಾಟ್ಸಾಪಲ್ಲಿ ಮೆಸೇಜ್ನ ನೋಡಿದೆ, ಅಂದರೆ ಒಂದು ಸರ್ಕ್ಯುಲೇಟ್ ಆಗಿತ್ತು ವಿಡಿಯೋ, ಮೈಕ್ರೋವೇವ್ ಓವನ್ನಲ್ಲಿ ಮಾಡಿರುವಂಥ ಅಡುಗೆಗಳು ಅಪಾಯಕಾರಿ ಅಂತ. ಇದನ್ನು ನಾನು ತುಂಬ ಹಿಂದೆಯೇ ಕೂಡ ಓದಿದ್ದೆ. ಸೊ ಅದನ್ನೆಲ್ಲ ನಾನು ಯೋಚನೆ ಮಾಡಿ ಇದನ್ನು ತೊಗೊಂಡೆ. ಇದರಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂದರೆ, ಮೈಕ್ರೋವೇವ್ ಓವನ್ಗಿಂತ OTG ರೇಟ್ ಕಡಿಮೆ. ಇದು ನನಗೆ ಇಷ್ಟು ದೊಡ್ಡದಿದೆ, ಇದು ಎಷ್ಟು ಲೀಟರ್ದು, ಇದು ಎಷ್ಟು ಲೀಟರ್ದು ನನಗೆ ನೆನಪಿಲ್ಲ. ಬಟ್ ನೀವು ಇದೇ ಇಷ್ಟು ಲೀಟರ್ದು ನೀವು ಮೈಕ್ರೋವೇವ್ ಓವನಲ್ಲಿ ತೊಗೊಳೋದಕ್ಕೆ ಹೋದರೆ ಮೋರ್ ದ್ಯಾನ್ 10,000-12,000 ಆಗುತ್ತೆ, ಒಳ್ಳೆ ಬ್ರ್ಯಾಂಡಿಂದು ತೊಗೊಳೋಕೆ ಹೋದರೆ.
ಲೈಕ್ ವರ್ಲ್ಪೂಲ್ ಇದೆ, ಸ್ಯಾಮ್ಸಂಗ್ ಇದೆ. ಇದನ್ನ ನಾನು ಬರೀ 6,500 ಆರ್ 6,000 ಅರೌಂಡ್ ತಗೊಂಡಿರೋದು. ನೀವು ಇಷ್ಟು ದೊಡ್ಡದು ನೀವು ಮೈಕ್ರೋವೇವ್ ಓವನ್ ಬೇಕು ಅಂದ್ರೆ ಇದಕ್ಕಿಂತ ಡಬಲ್ ಕೊಡಬೇಕು. ಸೊ ರೇಟ್ ವೈಸ್ ಕೂಡ ಕಡಿಮೆ ಅಂಡ್ ಹೆಲ್ತ್ ವೈಸ್ ಕೂಡ ಒಳ್ಳೆಯದು, ಬೇಕರಿಗೂ ಒಳ್ಳೆಯದು ತಂದೂರಿಗೆ ಒಳ್ಳೆಯದು. ಸೊ ನಿಮಗೆ ಯಾವ ಆಪ್ಷನ್ ಬೇಕು, ಜಸ್ಟ್ ಹೀಟ್ ಮಾಡೋದಕ್ಕೆ ಬೇಕು ಅಂದರೆ ಮೈಕ್ರೋವೇವ್ ಓವನ್ ತೊಗೊಳ್ಳಿ, ನಿಮಗೆ ಬೇರೆದು ಬೇಕಿಂಗು ತಂದೂರಿ ಸ್ಟೈಲ್ ಏನಾದರೂ ಮಾಡಬೇಕು ಅನ್ನೋ ಆಗಿದ್ರೆ ಇದನ್ನು ತೊಗೊಳ್ಳಿ. ಸೊ ಮೈಕ್ರೋವೇವ್ ಓವನ್ ಆ್ಯಂಡ್ ಓಟಿಜಿದು ನಿಮಗೆ ಇಷ್ಟು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಇದು ಬೇಸಿಕ್. ನಾನು ಇದು ಯಾವ ಬ್ರ್ಯಾಂಡ್ದು, ಇದು ಎಷ್ಟು ಲೀಟರ್ದು, ಇದಕ್ಕೆ ಎಷ್ಟು ದುಡ್ಡಾಯಿತು ಎಕ್ಸಾಕ್ಟ್ಲಿ ನಾನು ಒಂದು ಅನ್ಬಾಕ್ಸಿಂಗ್ ವೀಡಿಯೋನ ಮಾಡಿದ್ದೀನಿ. ಸೊ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ಅದರಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಇದ್ರ ಬಗ್ಗೆ ಏನೇನು ಅಂತ. ಇದರಲ್ಲಿ 4 ನಾಬ್ ಇರುತ್ತೆ, ಒಂದು ಟೈಮಿಂಗ್ ಟೆಂಪ್ರೇಚರ್ ಮಾಡೋದಕ್ಕೆ, ಇನ್ನು ಒಂದು ಗ್ರಿಲ್ ಸೆಲೆಕ್ಟ್ ಮಾಡೋದಕ್ಕೆ, ಮೇಲ್ಗಡೆ ಬೇಕಾ ಕೆಳಗಡೆ ಬೇಕಾ ಎರಡೂ ಬೇಕಾ ಅಂತ. ಇನ್ನು ಒಂದು ಕನ್ವೆನ್ಷನ್ ಅಂದರೆ ಈ ತಿರುಗುತ್ತೆ ನೋಡಿ, ಅದನ್ನು ಆಪ್ಷನ್, ಅದು ಬೇಕಾ ಬೇಡವಾ ಅಂತ ಸೆಲೆಕ್ಟ್ ಮಾಡೋದಕ್ಕೆ. ಲಾಸ್ಟಲ್ಲಿ ಟೈಮರು, ಇಷ್ಟೇ ತುಂಬಾ ಈಸಿ. ಬಟ್ ಇದರಲ್ಲಿ ಹೀಟ್ ಮಾಡೋದಕ್ಕೆ ಅಂದರೆ ಅಡುಗೆ ಮಾಡಿರೋದನ್ನು ಹೀಟ್ ಮಾಡೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ, ನಾನು ಇದನ್ನು ಇದರಲ್ಲಿ ಪ್ರಿಫರ್ ಮಾಡಲ್ಲ. ಸೊ ಈಗ ಕಿಚನ್ದು ಒಂದು ಕೆಲಸ ಆಯಿತು, ಈಗ ಎರಡನೇ ಕೆಲಸ ಏನಿದೆ, ನನ್ನ ಕಿಚನ್ ಕ್ಯಾಬಿನೆಟ್ನ ಸ್ವಲ್ಪ ಕ್ಲೀನ್ ಮಾಡಬೇಕು, ಪಾತ್ರೆ ಇದೆ ಪಾತ್ರೆ ತೊಳಿಬೇಕು. ಸೊ ನೆಕ್ಸ್ಟ್ ನಿಮ್ಗೆ ಇಷ್ಟೆಲ್ಲ ಆದಮೇಲೆ ಮೀಟ್ ಆಗ್ತೀನಿ. ಈಗ ನಾನೊಂದು ಯೂಟ್ಯೂಬಲ್ಲಿ ವೈರಲ್ ಆಗಿರೋ ವಿಡಿಯೋನ ನೋಡಿಬಿಟ್ಟು ನನಗೆ ವಾಟ್ಸ್ಯಾಪಲ್ಲೂ ಸರ್ಕ್ಯುಲೇಟ್ ಆಗಿತ್ತು, ತುಂಬ ಫೇಮಸ್ ಆಗಿಬಿಟ್ಟಿತ್ತು, ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಏನು ಅಂದರೆ ನಿಮಗೆ ಗೊತ್ತಾಗಿರ್ಬೇಕಲ್ಲ, ಈಗ ನೋಡ್ತಾ ಇದ್ದೀರಾ, ದೇವ್ರ ಪಾತ್ರೆಗಳನ್ನ ಅಂದರೆ ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆನ ಟೊಮ್ಯಾಟೊ ಹಣ್ಣನ್ನು ಬಳಸ್ಕೊಂಡು ನಾವು ಉಜ್ಜದಂಗೆ ಕ್ಲೀನ್ ಮಾಡೋದು, ಫಳ ಫಳ ಅಂತ ಹೊಳೆಯುತ್ತೆ ಅಂತ ತೋರಿಸಿದ್ದಾರೆ. ಸೊ ನಾನು ಇವತ್ತು ತೊಳಿಬೇಕಿತ್ತು, ಅದಕ್ಕೆ ಟ್ರೈ ಮಾಡಿದ್ದೀನಿ, ಏನಾಗುತ್ತೆ ರಿಸಲ್ಟ್ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನೀವು ಯಾರಾದರೂ ಟ್ರೈ ಮಾಡಿದರೆ ನಿಮ್ಮ ರಿಸಲ್ಟ್ ಹೇಗೆ ಬಂತು ನನ್ನ ಜೊತೆ ಹಂಚ್ಕೊಳ್ಳಿ. ಇದಕ್ಕೇನು ಮಾಡಬೇಕು, ಒಂದು ಕುಕ್ಕರಲ್ಲಿ ತಳಭಾಗದಲ್ಲಿ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಳ್ಬೇಕು, ಹಣ್ಣಾಗಿರೋ ಟೊಮ್ಯಾಟೋನ ತಳಭಾಗ ಫುಲ್ ಕವರ್ ಆಗೋ ಥರ. ಇದ್ರ ಮೇಲೆ ದೇವ್ರ ಪಾತ್ರೆಗಳನ್ನ ಜೋಡಿಸ್ಕೊಳ್ಬೇಕು, ಪಕ್ಕ ಪಕ್ಕನೇ ಜೋಡಿಸ್ಕೊಂಡು ಇದು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು, ಫುಲ್ ಮುಳುಗಬೇಕು. ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ ಅದು ಕ್ಲೀನ್ ಆಗೋದಿಲ್ಲ. ಸೊ ನಾನು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ ಆಮೇಲೆ ಹೇಗಾಗುತ್ತೆ ಅಂತ. ನೋಡಿ, ಎಲ್ಲನೂ ಮುಳುಗಿದೆ, ಒಂದು ಎರಡು ಮಾತ್ರ ಮುಳುಗಿಲ್ಲ. ಇದನ್ನೀಗ ಮುಚ್ಚಿಬಿಟ್ಟು ಕುಕ್ಕರಲ್ಲಿ ಒಂದು 4-5 ವಿಷಲ್ ಬರೆಸ್ಬೇಕು. ನನಗೆ ಅರ್ಧ ಗಂಟೆ ಹಿಡಿಸ್ತು, ಇಷ್ಟು ದಪ್ಪ ಉರಿ ಮಾಡಿ ಇಟ್ಟದ ಮೇಲೂ ಕೂಡ ಅರ್ಧ ಗಂಟೆ ಆದಮೇಲೆ ಆಫ್ ಮಾಡಿದ್ದೀನಿ. ಆಫ್ ಮಾಡಾದಮೇಲೆ ನಿಮಗೆ ಈಗ ತೆಗೆದು ತೋರಿಸ್ತೀನಿ ಹೇಗಾಗಿದೆ ಅಂತ. ನನಗೆ ಅಷ್ಟೊಂದು ಖುಷಿ ಆಗಲಿಲ್ಲ, ಆಫ್ ಮಾಡಿದ್ಮೇಲೆ ಕೂಡ 10-15 ಆದಮೇಲೆ ತೆಗಿತಾ ಇದ್ದೀನಿ, ನೀರೇನೋ ಸ್ವಲ್ಪ ಕಪ್ಪು ಕಾಣ್ತಾ ಇದೆ. ಆದರೆ ಇದು ಏನು ಅನ್ನಿಸ್ತು ನನಗೆ ಅಂದರೆ, ತುಂಬ ಕಪ್ಪು ಕಲೆಗಳಿರುತ್ತೆ ನೋಡಿ, ಅದೆಲ್ಲ ಹೋಗೋದಿಲ್ಲ. ಬಟ್ ನಾವು ಹುಣಸೆ ಹಣ್ಣು ಹಾಕಿ ಇಟ್ಟಾಗ ಎಷ್ಟು ಈಸಿಯಾಗಿ ಕಲೆಗಳೆಲ್ಲ ಹೋಗುತ್ತೋ ಅದೇ ರೀತಿಯಲ್ಲಿ ಇದು ಅದಕ್ಕಿಂತ ಈಸಿ ವೇಯಲ್ಲಿ ಹೋಯಿತು. ಆದರೆ ತೆಗೆದ ತಕ್ಷಣ ನಿಮಗೆ ಶೈನಿಂಗ್ ಕಾಣ್ತಾ ಇಲ್ಲ, ಶೈನಿಂಗ್ ಬರೋದಿಲ್ಲ. ನನಗೆ 1/2 hour ಗ್ಯಾಸ್ ವೇಸ್ಟ್ ಮಾಡಿದ್ನಲ್ಲಪ್ಪ ಅಂತ ಬೇಜಾರಾಯಿತು. ಅಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಇದೆ, ಅದು ನೀರು ಒಳಗಡೆ ಫುಲ್ ಹೋಗಿರಲಿಲ್ಲ, ಅದಕ್ಕೆ ಡಿಫ್ರೆನ್ಸ್ ಕಾಣ್ತಾ ಇದೆ, ಆದರೆ ಶೈನಿಂಗ್ ಬಂದಿರಲಿಲ್ಲ. ನಾನು ಸಬೀನಾ ಮತ್ತು ಹುಣಸೆ ಹಣ್ಣನ್ನು ಯೂಸ್ ಮಾಡಿಕೊಂಡು ಪಾತ್ರೆಗಳನ್ನ ಸ್ವಚ್ಛ ಮಾಡ್ತೀನಿ, ಆವಾಗ ಬರೋ ಶೈನ್ ನನಗೆ ಇವಾಗ ಕಾಣಲಿಲ್ಲ, ಕಲೆಗಳೆಲ್ಲ ಹಾಗಾಗಿ ಇತ್ತು, ಕಪ್ಪು ಕಪ್ಪಗೆ ಇತ್ತು. ಒಂದು ದೀಪದ್ದು ಮಾತ್ರ ಕಪ್ಪಗಿತ್ತು, ಅದು ಸಬೀನ ಯೂಸ್ ಮಾಡಿ ನಾನು ವಾಶ್ ಮಾಡಿದೆ ನೋಡಿ, ಹಿಂದೆ ಎಲ್ಲ ಹಾಗೆ ಕಪ್ಪು ಹೇಗಿದೆ ಅಂತ, ಅದೆಲ್ಲ ಏನೂ ಹೋಗಿಲ್ಲ. ಅದು ಯಾವಾಗಲೂ ನಂದಾದೀಪದ ಥರ ಉರಿತಾ ಇರುತ್ತೆ, ಅದಕ್ಕೆ ಅದು ಕಪ್ಪಗಾಗ್ಬಿಟ್ಟಿರುತ್ತೆ. ನಾವು ಅದನ್ನು ಕ್ಲೀನ್ ಮಾಡಬೇಕು, ಇದು ಸ್ವಲ್ಪನೂ ಕ್ಲೀನ್ ಆಗಿರಲಿಲ್ಲ. ನೆಕ್ಸ್ಟ್ ನಾನು ತಕ್ಷಣಕ್ಕೇ ಸಬೀನಾ ಹಾಕಿ ತೊಳೆದೆ, ಬಟ್ ರಿಸಲ್ಟ್ ಏನು ಅಂದರೆ ತೆಗೆದ ತಕ್ಷಣವೇ ಶೈನಿಂಗ್ ಬಂದಿಲ್ಲ, ಆದರೆ ಸಬೀನಾ ಸ್ವಲ್ಪ ಹಾಕಿ ಉಜ್ಜಿದ ತಕ್ಷಣವೇ ಎಲ್ಲ ಕಪ್ಪು ಇರೋದೆಲ್ಲ ಹೊರಟೋಯ್ತು. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮ ಹತ್ರ ಏನಾದರೂ ಹಳೇ ಪಾತ್ರೆ ಇದ್ದರೆ, ಉಜ್ಜಿ ಸಾಕಾಯಿತು ನನಗೆ ಹೋಗ್ತಾ ಇಲ್ಲ ಕಲೆ ಅನ್ನೋ ಹಾಗಿದ್ದರೆ, ನೀವು ಈ ಮೆಥಡಲ್ಲಿ ಕ್ಲೀನ್ ಮಾಡ್ಬೋದು. ಕ್ಲೀನ್ ಮಾಡಿದ ತಕ್ಷಣ ಟೊಮ್ಯಾಟೊ ಹಾಕಿ ಮಾಡೋದು ಆದಮೇಲೆ ಸಬೀನ ತೊಗೊಂಡು ಉಜ್ಜಿದ ತಕ್ಷಣ ತುಂಬ ಬೇಗ ಈಸಿಯಾಗಿ ಹೊರಟೋಗುತ್ತೆ, ಟ್ರೈ ಮಾಡಿ ನೋಡಿ. ದೇವ್ರ ಪಾತ್ರೆನೂ ತೊಳೆದಾಯ್ತು, ನಾನು ಸಿಂಕಲ್ಲಿ ಇದ್ದಿದ್ದ ಪಾತ್ರೆನೂ ತೊಳೆದಾಯ್ತು. ನೀವ್ಯಾರಾದರೂ ಟ್ರೈ ಮಾಡಿದ್ರಾ ಹ್ಯಾಕ್ನ? ತುಂಬ ವೈರಲ್ ಆಗಿತ್ತು, ನನಗೂ ವಾಟ್ಸಾಪಲ್ಲಿ ಬಂದಿತ್ತಲ್ಲ ಕಡಿ ಅಂತ ಟ್ರೈ ಮಾಡಿದ್ದು. ನನಗೆ ಅಷ್ಟೊಂದು ಖುಷಿ ಆಗಿಲ್ಲ, ನಾನು ಅಂದ್ಕೊಂಡೆ ಏನು ಟಚ್ಚೇ ಮಾಡೋಂಗಿಲ್ಲ ಅಷ್ಟೊಂದು ಫಳ ಫಳ ಅನ್ನೋಕ್ಕೆ ಶುರು ಆಗುತ್ತೆ ಅಂತ. ಎರಡನೇ ಸಾರಿ ನಾನು ನಾರ್ಮಲಾಗಿ ಏನು ಕೆಲಸ ಮಾಡ್ತೀನೋ ಅದೇ ಮಾಡ್ದಂಗೆ ಆಯಿತು. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ನನಗೀಗ ಹೊಟ್ಟೆ ಹಸಿತಾ ಇದೆ. ಸಾನು ನೀನೇನು ಬರ್ತಾಳೆ, ಅಮ್ಮ ನನಗೇನಾದರೂ ತಿನ್ನಕ್ಕೊಡು ಅಂತ. ಅದಕ್ಕೆ ಇವತ್ತು ಕಾರ್ನ್ಫ್ಲೇಕ್ಸ್ನ ಮಾಡೋಣ ಅಂತ ಇದ್ದೀನಿ. ಕಾರ್ನ್ಫ್ಲೇಕ್ಸ್
ಫುಲ್ ಆಫ್ ಫೈಬರ್, ನಿಮ್ಮೆಲ್ಲರಿಗೂ ಗೊತ್ತಿರಬೇಕಲ್ಲ. ಇದನ್ನು ನೀವು ಬೆಳಗ್ಗೆ ಹೊತ್ತು ತಿಂದರೆ, ಯಾರಾದ್ರೂ ಡಯೆಟ್ ಮಾಡೋರು ತಿಂಡಿನ ಸ್ಕಿಪ್ ಮಾಡಿಬಿಡ್ತೀರ ನೋಡಿ, ಅಂಥವ್ರು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಒಳ್ಳೆಯದು ಹೆಲ್ತ್ಗೆ. ಫೈಬರ್ ರಿಚ್ ಫುಡ್ ಆಗಿರೋದ್ರಿಂದ ಕಾರ್ನ್, ಅದನ್ನು ಅದ್ರ ಜೊತೆ ನಟ್ಸ್ ಹಾಕ್ಕೊಳ್ಬೋದು, ಫ್ರೂಟ್ಸ್ ಹಾಕ್ಕೊಳ್ಬೋದು, ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಳ್ಬೋದು. ಸೊ ಹೆಲ್ತಿ ವೇಯಲ್ಲಿ ತಿನ್ನಿ. ಒಂದು ಫುಲ್ ಬೌಲ್ ತಿಂದರೆ 2 ಅವರ್ ನಿಮಗೆ, ನನಗೆ 2 ಅವರ್ ನಾನು ಹೊಟ್ಟೆ ಹಸಿಯೋದಿಲ್ಲ. ಬಾಕಿದು ನಿಮಗೆ ನಿಮ್ಮ ಅಪಟೈಟ್ ಮೇಲೆ ಡಿಪೆಂಡು, ನಿಮ್ಗೆ ತಿಂದಾಗ ಎಷ್ಟು ಹೊತ್ತು ಇರುತ್ತೆ ಅಂತ. ನನಗೆ ಏನೇ ಚೆನ್ನಾಗಿ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿದ್ರು 4 ಅವರ್ಗೆ ಇನ್ನೂ ಹೊಟ್ಟೆ ಹಸಿಯುತ್ತೆ ನನಗೆ. ಮಧ್ಯಾಹ್ನನೂ ಅಷ್ಟೇ, ಮಧ್ಯಾಹ್ನ ಸಾನು ಬಂದಾಗ 2-2.5 ಅಷ್ಟೊತ್ತಿಗೆ ಊಟನ ಮುಗಿಸಿರ್ತೀನಿ. ಸಂಜೆ 6-7 ಅಂದ್ಕೊಳ್ಳಿ, 7 ಆಗ್ತಾ ಇದ್ದಂಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ. ಈಗ ಹಾಗೇ ಅನ್ನಿಸ್ತಾ ಇರೋದು. ಸ್ವಲ್ಪ ಅಡುಗೆಗೂ ಕೂಡ ರೆಡಿ ಮಾಡ್ಕೊಳ್ಬೇಕು. ನಾನೀಗ ಕಾರ್ನ್ಫ್ಲೇಕ್ಸ್ನ ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಅದಾದಮೇಲೆ ನಾನು ನನ್ನ ತಿಂದುಬಿಟ್ಟು ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಸೊ ಅಡುಗೆನ ಏನು ಮಾಡಬೇಕು ಮಾಡೋ ಟೈಮಲ್ಲಿ ನಿಮಗೆ ತೋರಿಸ್ತೀನಿ. 2 ಬೌಲಲ್ಲಿ ಕಾರ್ನ್ಫ್ಲೇಕ್ಸ್ ತೊಗೊಂಡಿದ್ದೀನಿ, ಒಂದರಲ್ಲಿ ಚಿಕ್ಕದು, ಒಂದು ದೊಡ್ಡದು, ಸಾನುಗೊಂದು, ನನಗೊಂದು. ಈಗ ಈ ಕಡೆ ನೋಡ್ಬೋದು ಫುಲ್ ನಟ್ಸ್ ತೊಗೊಂಡಿದ್ದೀನಿ. ಯಾವ್ದ್ಯಾವ್ದು ನಟ್ಸ್ ಬೇಕು ನಿಮಗೆ ಅದನ್ನೆಲ್ಲನೂ ಆ್ಯಡ್ ಮಾಡ್ಕೊಳ್ಬೋದು. ಸಾನುಗೆ ನಟ್ಸ್ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಜಾಸ್ತಿ ನಾನು ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಬರೀ ದ್ರಾಕ್ಷಿ ಮಾತ್ರನೇ. ಡೇಟ್ಸ್ ನಾನು ಹಾಗೆ ತಿನ್ನೋದು ಕೊಡ್ತೀನಿ, ಬೇರೆದೆಲ್ಲ ಅವಳು ಇದ್ರ ಜೊತೆ ತಿನ್ನೋದಿಲ್ಲ. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಸೀಗೆ ಹಣ್ಣಿನ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಅದು ಏನು ಬೇಡ, ಆಪ್ಷನಲ್ ಅದು. ಜಾಸ್ತಿ ದ್ರಾಕ್ಷಿ ಹಾಕಿದಾಗ ಅದೇ ಸ್ವೀಟ್ನೆಸ್ ಬರುತ್ತೆ. ಇದಕ್ಕೆ ಸ್ವಲ್ಪ ಬೆಚ್ಚಗಿನ ಹಾಲನ್ನ ಆ್ಯಡ್ ಮಾಡಬೇಕು. ತುಂಬ ಬಿಸಿ ಆಗಿಬಿಟ್ಟು ಹಾಕಿದಾಗ ತುಂಬ ಬೇಗ ಸಾಫ್ಟ್ ಆಗಿಬಿಡುತ್ತೆ, ಕ್ರಂಚಿನೆಸ್ ಹೊರಟೋಗುತ್ತೆ ಕಾರ್ನ್ಫ್ಲೇಕ್ಸ್ದು. ತಣ್ಣಗಿರೋದು ಹಾಕಿದ್ರೆ ತಿನ್ನೋದಕ್ಕೆ ಅಷ್ಟೊಂದು ಮಜಾ ಬರಲ್ಲ. ನಿಮಗೆ ಕೋಲ್ಡ್ ಇಷ್ಟ ಆದರೆ ಕೋಲ್ಡ್ ಮಿಲ್ಕ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದು ಸಾನುಗೆ ಆದಮೇಲೆ ನಂದನ್ನು ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ನಟ್ಸ್ನೆಲ್ಲ ಕಟ್ ಮಾಡ್ಕೊಳ್ತೀನಿ, ಎಷ್ಟು ಬೇಕೋ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು, ಎಲ್ಲ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇದರಿಂದ ನ್ಯಾಚುರಲ್ ಸ್ವೀಟ್ನೆಸ್ ಆ್ಯಡ್ ಮಾಡಿದಾಗತ್ತೆ, ನಟ್ಸ್ ತಿಂದಂಗಾಗುತ್ತೆ. ಕಾರ್ನ್ಫ್ಲೇಕ್ಸ್ ತಿನ್ನೋದ್ರಿಂದ ಹೊಟ್ಟೆ ಕೂಡ ತುಂಬುತ್ತೆ. ಸೊ ಇದು ಒಂದು ಹೆಲ್ತಿಯರ್ ಆಪ್ಷನ್, ನಿಮಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ಗಾದರೂ ತೊಗೊಳ್ಬೋದು ಅಥವಾ ಬ್ರೇಕ್ಫಾಸ್ಟ್ಗಾದ್ರೂ ಪ್ರಿಫರ್ ಮಾಡ್ಬೋದು. ಇದಕ್ಕೂ ಅಷ್ಟೇ, ನನಗೆ ಹಾಲು ಮೀಡಿಯಮ್ ಆಗಿರಬೇಕು, ಬಟ್ ಲ್ಯೂಕ್ ವಾರ್ಮ್ ಇರಬೇಕು. ತಣ್ಣದು ನನಗೆ ಇಷ್ಟ ಆಗೋದಿಲ್ಲ, ತುಂಬ ಬಿಸಿ ಹಾಕಿದ್ರೆ ಆ ಕ್ರಂಚಿನೆಸ್ ಹೊರಟೋಗುತ್ತೆ. ಅದಕ್ಕೇ ಸ್ವಲ್ಪ ಲ್ಯೂಕ್ ವಾರ್ಮ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹನಿ ಅದೇ ಆಪ್ಷನಲ್, ನಂಗೆ ಸ್ವಲ್ಪ ಸಿಗಿರಲಿ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ದ್ರಾಕ್ಷಿ ಅಥವಾ ಡೇಟ್ಸ್ನ ಜಾಸ್ತಿ ಹಾಕ್ಕೊಂಡಾಗ ಒಂದು ಬೈಟ್ಗೂ ಅದು ಸಿಗುತ್ತೆ, ಆವಾಗ ಸ್ವೀಟ್ನೆಸ್ ಸಾಕಾಗುತ್ತೆ. ಸೊ ನಿಮಗೆ ಆಪ್ಷನಲ್ ಇದಕ್ಕೆ ಹನಿನ ಆಪ್ಷನಲ್ಲು, ಸ್ವೀಟ್ಸ್ಗೆ ನೀವು ಬೇಕಿದ್ರೆ ಫ್ರೂಟ್ಸ್ನ ಹಾಕ್ಕೊಳ್ಳಿ ಅಥವಾ ನಟ್ಸ್ನ ಹಾಕ್ಕೊಳ್ಳಿ. ಡೈಲಿ ಒಂದು ಸಾರಿ ತಿನ್ನಿ, ತುಂಬಾ ಹೆಲ್ತಿಯರ್ ಆಪ್ಷನ್ ಇದು. ನಮ್ಮ ರಾಜೇಶ್ ಅವರು ಆಫೀಸಿಂದ ಬೇಗ ಬಂದರು. ನಾನು ಈ ಥರ ಅಲ್ಲಿಲು ಇನ್ನೊಂದು ಮೇಲುಗಡೆಯಿಂದ ಬಿದ್ದುಬಿಟ್ಟಿದ್ದೀವಿ ಎರಡೂ, ನೀವು ಎತ್ತಿ ಇಟ್ಟಿದ್ರಿ ಬಿದ್ದೋಗಿದೆ ನೋಡಿ ಅಂದ ತಕ್ಷಣ ಬೇಗ ಆಫೀಸಿಂದ ಬಂದು ಒದ್ದೆ ಆಗಿಬಿಟ್ಟಿತ್ತಲ್ಲ ಫುಲ್ಲು, ಅದನ್ನು ಒರೆಸ್ತಾ ಇದ್ದಾರೆ. ನಾನು ಅದಕ್ಕೆ ಬಿಸಿ ಶಾಖ ಕೊಡ್ತಾ ಇದ್ದೀನಿ ಹೇರ್ ಡ್ರೈಯರಲ್ಲಿ. ಆ ದೂರದಿಂದ ತುಂಬಾ ಏನು ಹತ್ತಿರದಿಂದ ಇಟ್ಕೊಂಡಿಲ್ಲ. ಇದಾದಮೇಲೆ ನೀರು ಕುಡಿಸಿ ಹಾಲು ಕುಡಿಸಿ ಅಂತ ಹೇಳಿದ್ರಲ್ಲ, ಸೊ ಅದನ್ನೆಲ್ಲನೂ ಟ್ರೈ ಮಾಡಿದ್ವಿ. ಬಾಯೇ ಬಿಡ್ತಾ ಇರಲಿಲ್ಲ ಪಾಪ, ಬಾಯಿನ ನಾವು ಬಿಡಿಸೋದಕ್ಕೂ ಆಗ್ತಾ ಇರಲಿಲ್ಲ, ಯಾಕಂದರೆ ತುಂಬಾ ಸಣ್ಣದು, ತುಂಬ ಫೋರ್ಸ್ ಮಾಡಿ ಕೂಡ ಇಟ್ಕೊಳ್ಳೋ ಹಾಗಿರಲಿಲ್ಲ. ತುಂಬ ನಾಜೂಕಾಗಿ ಇಟ್ಕೊಂಡು ಒಂದೊಂದೇ ಡ್ರಾಪ್ ಸುಮಾರು 1.25 ಗಂಟೆ ಆಯಿತು 2ಕ್ಕೆ ಹಾಲು ಕುಡಿಸೋ ತನಕ. ಅದು ಜಾಸ್ತಿ ಕುಡಿತಾನೂ ಇರಲಿಲ್ಲ, ನಾವು ತೊಗೊಂಡಿದ್ರಲ್ಲಿ 1/2 ಕುಡಿದಿಲ್ಲ. ಅದು ಒಂದನ್ನು ಬಟ್ಟೆ ಹಾಕಿ ಒಂದು 2-3 ಬಟ್ಟೆನ ಹರಡಿ ಆ ಕಡೆ ಈ ಕಡೆ ಹೋಗೋದು ಬೇಡ ಅಂತ ಒಳಗಡೆ ಹಾಕಿ ಇಟ್ಟು ಇನ್ನೊಂದಕ್ಕೆ ನಾವು ಹಾಲು ಕುಡಿಸೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಮನೆಯವ್ರಿಗೆ ಮಜಾ ಬರ್ತಿದೆಯಂತೆ, ಮಜಾ ಪಾಪ ಎಷ್ಟು ಒಂದಿನದಿಂದ ಹೊಟ್ಟೆ ಹಸ್ಕೊಂಡಿದೆ. ಅದು ಯಾಕೆ ಅದು ಬಂದೇ ಇಲ್ಲ, ನಾನು ನೋಡೇ ಇಲ್ಲಪ್ಪ ಬಂದಿರೋದು. ಎಷ್ಟು ಸಾರಿ ಓಡಾಡ್ತಾ ಇತ್ತು, ಬರೋದು ಹೋಗೋದು ಮಾಡ್ತಾ ಇತ್ತು, ಏನು ನೋಡೇ ಇಲ್ಲ ನಾನು. ಈಗ ಏ ಬೇಬಿ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಿನ್ನೆ ರಾತ್ರಿ ತುಂಬ ಕೆಲಸ ಆಗೋಯ್ತು, ಅದಕ್ಕೆ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಅಳಿಲುಗೆ
ಹಾಲು ಕುಡಿಸಿದ್ಮೇಲೆ ನೀರು ಕುಡಿಸಿದ್ಮೇಲೆ ಅದನ್ನು ಸ್ವಲ್ಪ ಆರೈಕೆ ಮಾಡಿದ್ಮೇಲೆ ನಂದು ಅಡುಗೆ ಕೆಲಸ ನಾನು ಶುರು ಮಾಡಿದೆ. ಅಡುಗೆಗೆ ಚಿಕನ್ ಸಾರು ಹಾಗೇ ರೊಟ್ಟಿ ಮಾಡಿದ್ದೆ. ಅದೆರಡೂ ರೆಸಿಪಿ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಅದಕ್ಕೆ ಅದನ್ನು ನಾನು ಶೂಟ್ ಮಾಡಿಲ್ಲ. ರೊಟ್ಟಿ ಮಾಡೋದು ಹೇಗೆ ಅಂತ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ನಾನು ನಮ್ಮನೆಯಲ್ಲಿ ಅಕ್ಕಿ ರೊಟ್ಟಿನ ಆ ರೀತಿಯಲ್ಲಿ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆ ಚಿಕನ್ ಸಾರು, ಚಿಕನ್ ಸಾರು ಮರಾಠಿ ಸ್ಟೈಲ್ ಚಿಕನ್ ಸಾರು ಹೇಗೆ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಅದರ ಲಿಂಕ್ ಕೂಡ ಹಾಕ್ತೀನಿ, ಚೆಕ್ ಮಾಡಿ. ಚಿಕನ್ ಸಾರು ಮತ್ತು ರೊಟ್ಟಿ ಎರಡೂ ಸೂಪರ್ ಕಾಂಬಿನೇಷನ್ನು. ನಮ್ಮ ಮನೆಯಲ್ಲಿ ಮುದ್ದೆಗಿಂತ ಜಾಸ್ತಿ ರೊಟ್ಟಿನೇ ಪ್ರಿಫರ್ ಮಾಡೋದು. ನಮ್ಮ ಅಮ್ಮನ ಮನೆಯಲ್ಲಿ ಮುದ್ದೆ ಬೇಕು ಅಂತ ಹೇಳ್ತಾರೆ, ಸಾರು ಜೊತೆ ಚೆನ್ನಾಗಿರುತ್ತೆ ಅಂತ. ಬಟ್ ನಮ್ಮ ಅತ್ತೆ ಮನೆಯಲ್ಲಿ ಎಲ್ಲರಿಗೂ ರೊಟ್ಟಿ ಬೇಕು, ರೊಟ್ಟಿ ಅದ್ರ ಜೊತೆ ಸ್ವಲ್ಪ ಅನ್ನ. ಬಟ್ ನಾವು ನಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ರೈಸ್ನ ಪ್ರಿಫರ್ ಮಾಡಲ್ಲ. ತುಂಬ ಜನ ನಿಮ್ಮ ಸ್ಲಿಮ್ ಆಗಿರೋದರ ಸೀಕ್ರೆಟ್ ಏನು ಅಂತ ಕೇಳಿದ್ದೀರಾ. ನಾನು ರಾತ್ರಿ ಹೊತ್ತು ಅನ್ನನ ಪ್ರಿಫರ್ ಮಾಡೋದಿಲ್ಲ, ಬಟ್ ಹೊಟ್ಟೆ ತುಂಬ ತಿಂತೀನಿ, ಕಡಿಮೆ ಅಂತೂ ಮಾಡ್ಕೊಳ್ಳೋದಿಲ್ಲ. ಚಪಾತಿ ರೊಟ್ಟಿ ಹೊಟ್ಟೆ ತುಂಬ ತಿಂತೀನಿ, ಬಟ್ 2 ಅವರ್ ಮುಂಚೆ, ಮಲಗೋಕ್ಕಿಂತ 2 ಅವರ್ ಮುಂಚೆ ಊಟ ಮಾಡಿದಾಗ ನಾವು ಮಲ್ಕೊಳ್ಳೋ ತನಕ ಅದು ಸ್ವಲ್ಪ ಜೀರ್ಣ ಆಗಿರುತ್ತೆ, ಸೊ ಫ್ಯಾಟ್ ಅಕ್ಯುಮುಲೇಟ್ ಆಗೋದಿಲ್ಲ. ಸೊ ಇದು ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ತಿರುವಂಥ ಒಂದು ಸ್ಲಿಮ್ಮಿಂಗ್ ಸೀಕ್ರೆಟ್ ನಿಮ್ಮ ಜೊತೆ ಇವತ್ತು ರಿವೀಲ್ ಮಾಡಿದ್ದೀನಿ. ಸೊ ನೀವು ಫಾಲೋ ಮಾಡಿ ನೋಡಿ, ಸ್ವಲ್ಪ ಚೇಂಜಸ್ ನೋಡ್ಬೋದು. ಸೊ ಇಷ್ಟು ನಾನು ತಿಳಿಸ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಈ ವ್ಲಾಗ್ನ ನೋಡ್ತಾ ಇದ್ರೆ ವಿತೌಟ್ ಸಬ್ಸ್ಕ್ರೈಬಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ವೀಡಿಯೋಗಳನ್ನ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಲೈಕ್ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬೈ ಬೈ ಸ್ನೇಹಿತರೆ.